ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ. ಯಾರಿಗಪ್ಪ ಅಂತಂದರೆ ಕೈನ್ ಮಾಸ್ಟರ್ ಯಾರೆಲ್ಲ ಯೂಸ್ ಮಾಡ್ತೀರಾ, ಸೊ ಅವರಿಗೆಲ್ಲ ತುಂಬ ಅಂದರೆ ತುಂಬ ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ. ಸೊ ಅದು ಏನು ಗುಡ್ ನ್ಯೂಸ್ ಅಂತ ಹೇಳ್ಕೊಡ್ತೀನಿ. ಸೊ ಜೊತೆಗೆ ಕರ್ನಾಟಕದವರಿಗೂ ಕೂಡ ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ ಕೈನ್ ಮಾಸ್ಟರಿಂದ. ಸೊ ನೀವು ಕೇಳ್ಬೋದು, ಕರ್ನಾಟಕದವರಿಗೂ ಕೈನ್ ಮಾಸ್ಟರ್ಗೂ ಗುಡ್ ನ್ಯೂಸ್ ಏನು ಸಂಬಂಧ ಬ್ರೋ ಅಂತ ನೀವು ಕೇಳ್ಬೋದು. ಸೊ ಅದನ್ನು ನಾನು ಹೇಳ್ತೀನಿ ಟ್ಯುಟೋರಿಯಲಲ್ಲಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು ಹೇಳಿ, ಲೈಕ್ನ ಮಾಡಬೇಕು, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಸೊ ಆ್ಯಂಡ್ ಹಾಂ, ಲೈಕ್ನ ಮಾಡೋದು ಮಾತ್ರ ಮರಿಬೇಡಿ. ಸೊ ತುಂಬ ಜನ ಲೈಕ್ನೇ ಮಾಡೋಲ್ಲ, ಸೊ ವಿಡಿಯೋ ನೋಡಿಬಿಟ್ಟು ಸ್ಕಿಪ್ ಮಾಡಿ ಹೋಗ್ಬಿಡ್ತಾರೆ. ಸೊ ದಯವಿಟ್ಟು ಹಂಗೆ ಮಾಡಿಬಿಡಿ. ಸೊ ಲೈಕ್ನ ಮಾಡಿ ಕಂಟೆಂಟ್ ಇಷ್ಟ ಆಗಲಿ. ಸೊ ನಿಮಗೆ ಕಂಟೆಂಟ್ ಇಷ್ಟ ಆಗಿಲ್ಲಂದ್ರೆ ದಯವಿಟ್ಟು ಡಿಸ್ಲೈಕ್ನ ಮಾಡಿ, ಮತ್ತು ಡಿಸ್ಲೈಕ್ ಯಾಕೆ ಮಾಡಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ತಪ್ಪದೆ ತಿಳಿಸಿ ಅಂತ ಹೇಳ್ತಾ ಅವ್ರನ್ನ ಸ್ಟಾರ್ಟ್ ಮಾಡೋಣಂತೆ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ನಿಮಗೆ ಕನ್ನಡದಲ್ಲಿ ಅಂದರೆ ಕೈನ್ ಮಾಸ್ಟರಲ್ಲಿ ನಿಮಗೆ ಎರಡೇ ಎರಡು ಫಾಂಟ್ನ ಕೊಟ್ಟಿದ್ದೀರಿ. ಸೊ ಅಷ್ಟರಲ್ಲಿ ಕವರ್ ಮಾಡಬೇಕಂತ ಪ್ಲ್ಯಾನ್ನ ಮಾಡಿದ್ರು. ಸೊ ಆ್ಯಕ್ಚುಲಿ ಕನ್ನಡದಲ್ಲಿ ಫಾಂಟ್ಸ್ ಇಲ್ಲ, ಅದರಲ್ಲೂ ಕೈನ್ ಮಾಸ್ಟರಲ್ಲಿ ಎರಡೇ ಇದ್ದಾವೆ. ಸೊ ಅದನ್ನ ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಟೆಕ್ಸ್ಟ್ ಬೇಡ. ಸೊ ಆ್ಯಕ್ಚುಲಿ ಸೊ ಕೈನ್ ಮಾಸ್ಟರ್ ಇದು ಸ್ಟೋರಿಗೆ ಹೋಗ್ತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಕೈನ್ ಮಾಸ್ಟರ್ ಹೊಸ ಅಪ್ಡೇಟು ಕೂಡ ಬಿಟ್ಟಿದ್ದಾರೆ. ಸೊ ಯಾವ ವರ್ಷನ್ನು ಏನು ಕಂಪ್ಲೀಟ್ ಡೀಟೇಲ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ ವೀಡಿಯೋದಲ್ಲಿ. ಸೊ ಹಿಂದಿನ ಒಂದು ವೀಡಿಯೋ ಸೊ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ದಯವಿಟ್ಟು. ಸೊ ನಿಮಗೆ ಇಲ್ಲಿ ಹಿಂಗೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಫಾಂಟ್ ಅನ್ನೋ ಒಂದು ಅಥವಾ ಟೆಕ್ಸ್ಟ್ ಅನ್ನೋ ಒಂದು ಲೋಗೋ ಕಾಣಿಸುತ್ತೆ ನಿಮಗೆ ಕ್ಲಿಕ್ ಮಾಡಿ ನಿಮಗೆ. ಸೊ ಸೀದಾ ತೆಳಗೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಕನ್ನಡ ಒಂದು ಆಪ್ಷನ್ ಬರುತ್ತೆ. ಸೊ ಕನ್ನಡ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಎರಡು ಫಾಂಟ್ ಸಿಗುವಂಥದ್ದು ಮೇಜರ್ ಆಗಿ. ಸೊ ಎರಡೇ ಇರುವಂಥದ್ದು. ಸೊ ಅಕ್ಕಯ್ಯ ಕನ್ನಡಕ ಮತ್ತು ಬೆಣ್ಣೆ ಅಂತ. ಸೊ ಎರಡು ಫಾಂಟ್ ಇರುವಂಥದ್ದು. ಸೊ ತೆಲುಗುವಲ್ಲಿ ಕೂಡ ತುಂಬಾ ತುಂಬ ಫಾಂಟ್ಸ್ ಇರುವಂಥದ್ದು. ಬಟ್ ಇವನ್ನ ನಾನು ಕನ್ನಡಕ್ಕೆ ಟ್ರೈನ್ ಮಾಡಿ ನೋಡಿದ್ರೆ ಬರೋದಿಲ್ಲ. ಸೊ ಬರಬಹುದೇನೋ ಅಂದ್ಕೊಂಡಿದ್ದೆ, ಬಟ್ ಬರಲಿಲ್ಲ. ಸೊ ಅದಕ್ಕೆ ಕನ್ನಡದಲ್ಲಿ ಎರಡೇ ಎರಡು ಫಾಂಟ್ನ ಕೊಟ್ಟಿದ್ದೆ. ಸೊ ಫಾಂಟ್ ಡೌನ್ಲೋಡ್ ಮಾಡಿಕೊಂಡು ಇದನ್ನು ನಾನು. ಸೊ ಅದು ಯಾವ ರೀತಿ ಕಾಣಿಸುತ್ತೆ ಅಂತ ತಿಳಿಸ್ಕೊಡ್ತೀನಿ ಒಂದು ನಿಮಿಷ. ಸೊ ಇದು ಕನ್ನಡ ಅಂತ ಒಂದು ಫಾಂಟ್ನ ಟೈಪ್ ಮಾಡ್ಕೊಂಡು ಎ ಅನ್ನೋ ಒಂದು ಲೋಗೋನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಕನ್ನಡ ಬರುತ್ತೆ ಸ್ಕ್ರೋಲ್ ಮಾಡಿದ್ರೆ. ಸೊ ನಿಮಗೆ ಅಕ್ಕಯ್ಯ ಕನ್ನಡಕ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಆ ಒಂದು ಫಾಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅದು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು. ಸೊ ಈ ರೀತಿ ಇದೆ, ಸಿಂಪಲ್ ಆಗಿರುತ್ತೆ. ಸಿಂಪಲ್ ಅಂದರೆ ಸ್ವಲ್ಪ ಡಿಸೈನ್ ರೀತಿ ಇದೆ. ಸೊ ನಿಮಗೆ ಸಿಂಪಲ್ ಬೇಕು ನನಗೆ ಅಂದರೆ ತಮ್ಮನೇಲಿಗೆಲ್ಲ ಯೂಸ್ ಮಾಡ್ತೀನಿ ಸಿಂಪಲಾಗಿ ಬೇಕು ಅಂತಂದರೆ ನಿಮಗೆ ಅದೇ ಬೆಣ್ಣೆ ಅನ್ನೋ ಇದು ಸಿಗುತ್ತೆ. ಬೇಸಿಕ್ ಕನ್ನಡ ಫಾಂಟ್ ಟೈಪ್ ಇರುತ್ತೆ ಇದು. ಸೊ ಇದು ಕೂಡ ಒಳ್ಳೆ ತಮ್ಮನೇಲಿ ಗಿಮ್ನ ಯೂಸ್ ಮಾಡೋದಕ್ಕೆ ತುಂಬ ಒಳ್ಳೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಇಷ್ಟೇ ಒಂದು ಫಾಂಟ್ನ ಬಿಟ್ಟಿದ್ದಾರೆ ನಿಮಗೆ. ಸೊ ಇನ್ನೂ ಜಾಸ್ತಿ ಬಿಡಬೇಕು ಅಂತ ನನ್ನೊಂದು ಅನಿಸಿಕೆ. ಬಿಕಾಸ್ ಕನ್ನಡದಲ್ಲಿ ತುಂಬ ಅಂದರೆ ತುಂಬ ತೀರ ಕಡಿಮೆ ಇರುವಂಥದ್ದು ಫಾಂಟ್ಸು. ಅದರಲ್ಲಿ ಹುಡುಕಿ ಮಾಡಿದರೆ ನಿಮಗೆ ಏನೊಂದು 30-29 ಅಷ್ಟೇ ಸಿಗ್ಬೋದು ನಿಮಗೆ. ಅದ್ರ ಬಿಟ್ಟು ಜಾಸ್ತಿ ಸಿಗೋದಿಲ್ಲ. ಸಿಕ್ಕಿರೋದು ನಿಮ್ಮ ಓನಾಗಿ ಕ್ರಿಯೇಟ್ನ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಆದರೆ ಇಂಗ್ಲೀಷ್ ಮತ್ತು ತೆಲುಗು ಅದರಲ್ಲೆಲ್ಲ ನಿಮಗೆ ತುಂಬ ಸಿಗುತ್ತೆ ಫಾಂಟ್ಸು. ಬಟ್ ಕನ್ನಡದಲ್ಲಿ ಅಷ್ಟು ಸಿಗೋದು ಕಷ್ಟ, ಸ್ವಲ್ಪ ಸುಲಭ ಅಲ್ಲ. ಸೊ ಕಷ್ಟ ಹಚ್ಚೋದು. ಸೊ ಅದರಲ್ಲಿ ಕೈನ್ ಮಾಸ್ಟರಲ್ಲಿ ಎರಡೇ ಬಿಟ್ಟಿರುವಂಥದ್ದು ಸದ್ಯಕ್ಕೆ ಎರಡೇ ತಿಳಿಸ್ಕೊಟ್ಟಿದ್ದೀನಿ. ಸೊ ನಾನು ಕೈನ್ ಮಾಸ್ಟರ್ ಅಥವಾ ಕೈನ್ ಮಾಸ್ಟರ್ ಟೀಮಿಗೆ ಮನವಿ ಮಾಡ್ಕೊಂಡು ಏನಂದರೆ, ಸೊ ಕನ್ನಡದ್ದು ಕೂಡ ನೋಡಿ, ಸೊ ಕನ್ನಡ ಫಾಂಟು ಕೂಡ ಬಿಡಿ ಆದಷ್ಟು ಬೇಗ. ಸೊ ಎರಡು ಫಾಂಟ್ ಇರುವಂಥದ್ದು, ಒಂದು ಅಕ್ಕಯ್ಯ ಕನ್ನಡಕ ಮತ್ತು ಇನ್ನೊಂದು ಬೆಣ್ಣೆ. ಸೊ ಎರಡೂ ಫಾಂಟ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಅಂದ್ಕೊಳ್ತೀನಿ. ಸೊ ದಯವಿಟ್ಟು ಲೈಕ್ನ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ. ಸೊ ಇವಾಗ ಸ್ವಲ್ಪ ನಂಗೆ ಖುಷಿ ಆಗ್ತಿದೆ, ಬಿಕಾಸ್ ನಮ್ಮ ಕನ್ನಡ ಕೈನ್ ಮಾಸ್ಟರಲ್ಲಿ ಕೂಡ ಬರೋಂಗೆ ಆಗಿದೆ ಅಲ್ವಾ. ಸೊ ಅದೇ ನನ್ನ ಒಂದು ಖುಷಿಯ ವಿಚಾರ. ಸೊ ಇದ್ರ ಬಗ್ಗೆ ನಾನು ತಪ್ಪಾಗಿ ಮಾತಾಡಿದೆ, ಸೊ ದಯವಿಟ್ಟು ಕ್ಷಮೆ ಇರಲಿ.
ಸೊ ಇನ್ನೇನು ಅಂದರೆ ಸೊ ಇನ್ನೊಂದಷ್ಟು ಫಾಂಟ್ಸ್ ಕನ್ನಡದಲ್ಲಿ ಬರಬೇಕು ಬಿಕಾಸ್ ಕಡಿಮೆ ಇದ್ದಾವೆ. ಸೊ ನಾನು ಗೂಗಲ್ ಮತ್ತು ಕ್ರೋಮ್ ಇನ್ನಿತರ ಅಪ್ಲಿಕೇಶನ್ ಎಲ್ಲ ಫಾಂಟ್ ಅಪ್ಲಿಕೇಶನ್ ಎಲ್ಲ ನಾನು ಟೈಪ್ನ ಮಾಡಿದೆ. ಸೊ ಬಟ್ ಅಷ್ಟೊಂದಾಗಿ ಏನಿಲ್ಲ, ಒಂದು 20-30 ಫಾಂಟ್ಸ್ ಅಷ್ಟೇ ಇರೋದು. ಸೊ ಅದಕ್ಕಿಂತ ಕಡಿಮೆ ಕೂಡ ಇದ್ದಾವೆ. ಸೊ ಆದ್ದರಿಂದ ನೀವು ಕನ್ನಡ ಫಾಂಟ್ಸ್ ಏನಾದರೂ ಬೇಕಿತ್ತು ಅಂದರೆ ನೀವೇ ಓನಾಗಿ ಡಿಸೈನ್ನ ಮಾಡ್ಕೋಬೇಕಾಗಿ ಬರುತ್ತೆ. ಯಾಕಪ್ಪ ಅಂತಂದರೆ ಕನ್ನಡದಲ್ಲಿ ಅಷ್ಟೊಂದಾಗಿ ಫಾಂಟ್ಸ್ ಇಲ್ಲ. ಸೊ ಅದನ್ನು ಕನ್ನಡ ಫಾಂಟ್ಸ್ನ ಡಿಸೈನ್ ಮಾಡಬೇಕು. ಸೊ ನೋಡೋಣಂತೆ ಯಾವಾಗ ಆಗುತ್ತೆ. ಸೊ ಕೈನ್ಮಾಸ್ಟರಲ್ಲಿ ಒಂದು ಖುಷಿ ವಿಚಾರ ಏನಂದರೆ ಕೈನ್ಮಾಸ್ಟರಲ್ಲಿ ಕೂಡ ಕನ್ನಡ ಬರೋಂಗೆ ಆಗಿದೆ ಅಲ್ವಾ. ಸೊ ಅದೇ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಸೊ ಇನ್ನೂ ಅಷ್ಟು ಬರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕನ್ನಡದಾರಾಗಿದ್ದರೆ ದಯವಿಟ್ಟು ಲೈಕ್ನ ಮಾಡಿ. ಸೊ ಕನ್ನಡ ಮೇಲೆ ಅಭಿಮಾನ ಇತ್ತಂದರೆ ದಯವಿಟ್ಟು ಲೈಕ್ನ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜಯ ಹಿಂದ್, ಜಯ ಕನ್ನಡ. ಮತ್ತೆ ಹೇಳಿ ಸಿಗ್ತೀನಿ. ಬೈ ಫ್ರೆಂಡ್ಸ್. ಸೊ ಮುಂದಿನ ಮುಂಬರೋ ವಿಡಿಯೋದಲ್ಲಿ ಸೊ ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಡೇಟಾ ಸೇವ್ನ ಆನ್ ಮಾಡ್ಕೊಳ್ಳೋಣ ಅಂತ ಸೊ ಮುಂಬರೋ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ.